ಶಾಲೆಯಲ್ಲಿ ಅನುಕೂಲವಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಮೇಲರ ನೆಚ್ಚಿನ ಹಾಗೂ ಬೆಳಗಾವಿ ನಗರದ ಎಲ್ಲ ಶಿಕ್ಷಕರ ನೆಚ್ಚಿನ ಹಾಸ್ಯ ನಡೆಸುವಂತ ಒಂದು ಕಲೆಯನ್ನು ಹೊಂದಿದಂತ ನಮ್ಮಲ್ಲಿ ಮೇಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಸನ್ಮಾನಿತ ರವಿ ಭಜಂತ ಸಾಹೇಬರು ಇಂದು ಮುಖ್ಯ ಅತಿಥಿ ಸ್ಥಾನವನ್ನು ಅಧಿಸಿಕೊಂಡಿದ್ದಾರೆ ಅವರಿಗೆ ತುಂಬ ಹೃದಯದ ಸ್ವಾಗತ ಹೇಗೆ ಇರಬೇಕು ಅನ್ನೋದನ್ನ ಕಲಿಯುವ ಹಾಗಿದ್ರೆ ವಿವೇಕಾನಂದನ ನೋಡ್ಬೇಕಂತೆ. ಎಷ್ಟೇ ಎತ್ತರದಲ್ಲಿದ್ದರೂ ಸದಾ ಮಕ್ಕಳ ಜೊತೆಗೆ ಇರಬೇಕು ಅನ್ನೋದನ್ನ ಕಲಿಯೋದಾಗಿದ್ರೆ ಎಪಿಜೆ ಕಲಾಂ ಅವರನ್ನ ನೋಡಿ ಕಲಿಬೇಕಂತೆ. ಒಂದು ಶಾಲೆಯಲ್ಲಿ ಹೇಗೆ ಕಾರ್ಯಕ್ರಮ ನಡೆಯಬೇಕು, ಮಕ್ಕಳು ಯಾವ ರೀತಿ ಭಾಗವಹಿಸಬೇಕು, ಎಷ್ಟು ಚೆನ್ನಾಗಿ ಮಾಡಕ್ ಸಾಧ್ಯ ಅನ್ನೋದನ್ನ ನೋಡಿ ಕಲಿಯೋದೇ ಆಗಿದ್ರೆ ನಮ್ಮ ಕನ್ನಡ ಶಾಲೆಗೆ ಬರ್ತದೆ. ನಿಮ್ಮೆಲ್ಲ ಆ ತಯಾರಿಗಳನ್ನ ನೋಡಿದಾಗ ಪ್ರತಿಯೊಂದು ಮಗುವಿನ ಮುಖದ ಮೇಲೆ ಇರತಕ್ಕಂತ ಕಾನ್ಫಿಡೆಂಟ್ ನಗು ಗೋಲ್ಡ್ ನಗು ಅಲ್ಲ, ಅದು ಗೋಲ್ಡ್ ನಗು ಅಲ್ಲ, ಆ ಕಾನ್ಫಿಡೆಂಟ್ ಆಗಿರ್ತಕ್ಕಂತ ನಗುವನ್ನ ನೋಡಿದಾಗ ಮಕ್ಕಳಿಗೆ ನಾವು ಶಾಲನ್ನು ಕೊಡಬೇಕಾಗಿರ್ಬೋದು. ಅಷ್ಟೇ ಏ ಚೆನ್ನಾಗಿ ಮಾಡ್ತೀವಿ ಮಾಡಿ ಅಂತ ಇಷ್ಟು ಸ್ವಲ್ಪ ಹೇಳಿದ್ರೆ ಸಾಕು, ಆ ಒಂದು ಸ್ಫೂರ್ತಿಯುತವಾಗಿರ್ತಕ್ಕಂಥ ಮಾತು ಇಷ್ಟೆಲ್ಲ ಕ್ರಿಯೇಟಿವ್ ಆಗಿರ್ತಕ್ಕಂಥ ಕಲೆಗಳನ್ನ ಹೊರಹಾಕ್ತದೆ. ಇಲ್ಲಿ ನೋಡಿದಾಗ ಆ ಪವರ್ ಪಾಯಿಂಟ್ ಆಗಿರ್ಬೋದು, ಮಾದರಿಗಳಾಗಿರ್ಬೋದು, ಅದು ಗಣಿತ ವಿಷಯದ ಪ್ರಸ್ತುತಿ ಆಗಿರ್ಬೋದು, ಇಂಗ್ಲಿಷ್ ವಿಷಯದ ಪ್ರಸ್ತುತಿ ಆಗಿರ್ಬೋದು, ಅಕಸ್ಮಾತ್ ಇವೆಲ್ಲ ಮಾಡದೇ ಇದ್ರೆ ನಮ್ಗೆ ನೋಡೋಕೆ ಅವಕಾಶ ಸಿಕ್ಕಿಲ್ಲ. ಅದು ಮಾಡದೇ ಆಗಿದ್ರೆ ಇಷ್ಟೆಲ್ಲ ಮಕ್ಕಳ ಪರಿಚಯ ಆಗ್ತಾ ಇತ್ತು. ಇವೆಲ್ಲವೆಲ್ಲ ನೋಡಿದಾಗ ಎಷ್ಟರ ಮಧ್ಯದಲ್ಲೂ ಪರವಾಗಿಲ್ಲ, ನಾವು ತಯಾರದೀವಿ ಅಂತ ನಮಗೆ ಈ ಎರಡು ಹುಡುಗರು ನೋಡಕ್ ಆಗ್ತಿತ್ತ. ಮುಂದಿನ ದಿನಗಳು ನಿಮ್ ಸಂಖ್ಯೆ ಜಾಸ್ತಿ ಆಗ್ಬೇಕು, ಇದು ಚಾಲೆಂಜ್ ಇದೆ. ಇವೆಲ್ಲ ನೋಡಿದಾಗ ಅದು ಕಂದರ್ಗಿ ಶಾಲೆ ಅಂತಕ್ಕಂಥದ್ದು ಮತ್ತೆ ಮತ್ತೆ ತಿರುಗಿ ತಿರುಗಿ ನೋಡಬೇಕಾಗಿರ್ತಕ್ಕಂಥ ಶಾಲೆ. ಈ ರೀತಿಯಾಗಿರ್ತಕ್ಕಂಥ ಶಾಲೆ ಮೇಲೆ ಬಂದಾಗ ಒಂದು ಟೀಮ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಚೆನ್ನಾಗಿದ್ರೆ ಎಷ್ಟೆಲ್ಲ ಹೊಸತನ್ನು ಕೊಡಬಹುದು ಅನ್ನೋದಕ್ಕೆ ಸಾಕ್ಷಿ. ಜೊತೆಗೆ ಅನೇಕ ನಾಯಕ ಮಾಡಬಹುದು ಇಲ್ಲಿ ಪಕ್ಕದಲ್ಲಿ ಇದ್ದು ಇವೆಲ್ಲವುಗಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ನಾಯಕತ್ವವನ್ನು ಕೊಡ್ತಾ ಇದ್ದೀವಿ. ಅದು ಅವರು ಸಹ ಬಹಳಷ್ಟು ಕ್ರಿಯೇಟಿವ್ ಆಗಿರ್ತಕ್ಕಂಥ ಎಷ್ಟೆಲ್ಲ ಭತ್ತದ ತೊರೆ ಕ್ರಿಯೇಟಿವಿಟಿ ಅಥವಾ ಶಿಕ್ಷಕರಿಗೆ ಮೊದಲ ಶಕ್ತಿ ಆ ಮಾಡುವ ಮನಸ್ಸು, ನೋಡುವ ಮನಸ್ಸು, ಪ್ರಶಂಸಿಸುವ ಮನಸ್ಸು ಶಿಕ್ಷಕನಲ್ಲಿ ಇದ್ರೆ ನಮಗಿಂತ ಹೆಚ್ಚಿಗೆ ಬೆಳೆಯಲು ಸಾಧ್ಯ. ಈ ರೀತಿಯ ಮಕ್ಕಳು ಅನ್ನೋದನ್ನ ನೋಡಿದಾಗ ಮತ್ತು ನಿಮ್ಮೆಲ್ಲರ ಈ ರೀತಿಯಾಗಿರ್ತಕ್ಕಂಥ ಶಿಸ್ತು, ಈ ರೀತಿಯಾಗಿರ್ತಕ್ಕಂಥ ಕಲರ್ಫುಲ್ ಕೊಡುಗೆ, ನಾವೇನ್ ಮಾಡಿಲ್ರಿ ಎಲ್ಲ ನಮ್ಮ ಅಕ್ಕ ಆಗೋ ಹೆಲ್ಪ್ ಮಾಡ್ಯಾರಿ ಅಂತ ಹೇಳ್ತಕ್ಕಂಥ ಈ ಮುಗ್ಧನದ ಮಕ್ಕಳನ್ನ ನೋಡಿದಾಗ ನಿಮ್ಮ ಪ್ರೀತಿಯ ದುಡಿಮೆಗೆ, ನಿಮ್ಮ ಪ್ರೀತಿಯ ಒಲುಮೆಗೆ ದೇವರು ಕೊನೆಯವರೆಗೂ ನಿಮಗೆ ಚೆನ್ನಾಗಿ ಇಟ್ಟಿರ್ತಾನೆ, ಸಮೃದ್ಧಿಯಿಂದ ಇರ್ತಾನೆ, ಸುಖ ಶಾಂತಿಯಿಂದ ಇಟ್ಟಿರ್ತಾನೆ ಅಂತಕ್ಕಂಥದ್ದು ನನ್ನ ನಮಗೆ ನಿಮಗೆ ಒಳ್ಳೆಯದಾಗ್ಲಿ. ಒಂದು ಪುಟ್ಟ ಕಥೆ ಬರ್ತದೆ. ನಮ್ ಕಡೆ ಶಾಲೆ ಮಗು ನನ್ನ ಪಾಡಿಗೆ ನಾನು ಹೋಗ್ತಾ ಇತ್ತು ಮಹೇಶ್ ಫೌಂಡೇಶನ್ ಕಡೆ ಬಂತೀರ ತಿಳ್ಕೊಂಡು ಅಲ್ಲಿ ದೊಡ್ಡ ಗ್ರ್ಯಾಂಡ್ ಕಾರ್ ಇತ್ತು. ಯಾಕೆ ಕಾರ್ ಹೆಸರು ನನ್ ಗೊತ್ತಿಲ್ಲ, ಯಾವ ಕಾರ್ ಗಳು ಅದಾವ ಕಂಪ್ನಿ, ಯಾವ ಕಂಪ್ನಿ ಕಾರ್ ಗಳು ಮಾರುತಿ ಸುಜುಕಿ, ಮಾರುತಿ ಸುಜುಕಿ ಮತ್ತ ಮೆನ್ಸ್ ಕಾರ್ ಗುಂಡರೂಪ ಚೆನ್ನಾಗಿ ಜನ ಆಡಿಕೊಳ್ತಾರೆ ಆಡಿಕೊಳ್ತಾರೆ ಅಂತ ಆಡಿ ತಗೊಳಕ್ ಆಗತ್ತಾರ. ನಿಂತಾಗ ನಮ್ಮ ಹುಡುಗ ಟೀಚರ್ ಹಾಕೊಂಡು ದೊಡ್ಡ ಚಂದ ಇದ್ರೆ ಕಾರ್ ಇದ್ದ ಅಂತ ನೋಡ್ಕೊಂಡು ಹೋಗ್ಕೊಂಡಿತ್ತು ಅಲ್ಲಿ ಅದ್ರ ಮಾರಿಗೆ ನಿಂತು ನೋಡ್ತಾ ಇದ್ದ ನಮ್ ಕನ್ನಡ ಶಾಲೆ ಮಗು
ಆಸೆ ಪಡ್ತಿರ್ಬೋದೇನೋ ಅಂತ ಹೇಳಿ ಏ ಬಾಧೆ ಅಪ್ಪಿ ಅಂತ ಅವಳು ಕುಂದ್ರಿಸ್ಕೊಂಡು ಒಂದು ರೌಂಡ್ ಹೋದ. ಫ್ಯಾಕ್ಟ್ರಿ ಇತ್ತು ಅಲ್ಲಿ ತನಕ ರೌಂಡ್ ಕರ್ಕೊಂಡು ಹೋದ. ಫ್ಯಾಕ್ಟ್ರಿ ಕೆಳಗೆ ಇಲ್ಲಿ ಫ್ಯಾಕ್ಟ್ರಿ ಮುಂದಿಸ್ಬಿಟ್ಟು ಒಳಗೆ ಕರ್ಕೊಂಡು ಹೋಗ್ತಾನ. 500 ಟ್ರಕ್ಗಳು ಅದಾವ ದೊಡ್ಡದಾಗಿರ್ತಕ್ಕಂತ ಒಂದು ಏನಪ್ಪ ಅಂತಂದ್ರೆ ಫ್ಯಾಕ್ಟ್ರಿ. ಸಾವಿರಾರು ಜನ ನೌಕರಸ್ಥರು ಅದ ನೋಡಿದಾಗ ಫ್ಯಾಕ್ಟ್ರಿ ಹೆಂಗದ ಬಹಳ ದೊಡ್ಡದು ಐತ್ರಿ ಸರ್ ನಿಮ್ದ್ರಿ ಸರ್ ಅಂದ ಹೌದು ಅದನ್ನ ಸಂಪಾದನೆ ಮಾಡಿದ್ದಲ್ಲ ಇದನ್ನ ನಮ್ಮಣ್ಣ ನನಗ ಏನಾದ್ರಿ ಸರ್ ನಿಮ್ಮದಂತ ಹುಡುಗ ಆ ಮಗುನ ಅಷ್ಟೇ ಬಿಡ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ನಾವು ಕನ್ನಡ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಮುಗ್ಧತೆ ಆಗಿ ಇರ್ತಾರೆ. ಆ ಮಗನ ಮಧ್ಯೆ ಕಾಲ ಕೊರ್ಸ್ಕೊಂಡು ಬಂಗ್ಲೋ ಕರ್ಕೊಂಡು ಹೋದ. ಮೊದಲಾಗಿರ್ತಕ್ಕಂಥ ಬಂಗ್ಲೋ ಒಳಗಡೆ ಹೋದ ತಕ್ಷಣ ಆಟೋಮೆಟಿಕ್ ಆಗಿರ್ತಕ್ಕಂಥ ರಿಮೋಟ್ ಮೇಲೆ ಗೇಟ್ ಓಪನ್ ಆದ್ದು, ರಿಮೋಟ್ ಮೇಲೆ ಕದಗಳು ಓಪನ್ ಆದ್ದು, ರಿಮೋಟ್ ಮೇಲೇನೆ ಲೈಟ್ ಗಳೆಲ್ಲ ಹಾಕಿದ್ದು, ಸೋಫಾ ಮೇಲೆ ಹುಡುಗ ಕುಂತ ಕುಂದ್ರೆ ಉಪಯೋಗ ಇದು ಏನಪ್ಪ ಸ್ವರ್ಗದ ಕುಂತಂಗ ನೋಡಿದಲ್ಲ ಮಗು. ಆ ಕಡೆ ಈ ಕಡೆ ನೋಡ್ತಾ 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 ಯಪ್ಪ 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 ಎಡ್ಕೊಂಡೈತ್ರಿ ಇದು ಅಂತ ಅಂದಾಗ ಮಗುವಿಗೆ ಜ್ಯೂಸ್ ತಂದು ಕೊಟ್ಟ. ಜ್ಯೂಸ್ ಅನ್ನು ಕುಡ್ತಿರ್ಬೇಕಾದ ಮಗು ಮಧ್ಯೆ ನೋಡ್ತಾ ಇದ್ದ. ಏನ್ ನೋಡ್ತಾ ಇದ್ಯ ಮನೆ ಹೆಂಗದ ಭಾರಿ ಅದವ್ರಿ ಸರ್ ಅರಮನೆ ಇದ್ದಂಗೆ ಐತ್ರಿ ನಿಮ್ದ್ರಿ ಅಂತ ಹೌದು ಅದ ನಾ ಸಂಪಾದನೆ ಮಾಡಿದಲ್ಲ ಇದು ನಮ್ಮಣ್ಣ ನನಗ ಅಂದ ಕಡೆ ಹುಡುಗ ಏನೋ ಒಂದ್ ರೀತಿಯಾಗಿ ಯೋಚನೆ ಮಾಡ್ಕೊಂತ ಕುಂತಾಗ ಅವನು ಮಾಲಿಕ ಅಬ್ಸರ್ವ್ ಮಾಡ್ತಾ ಇದ್ದ. ಏನ್ ಕನ್ಸ್ ಕಾಣ್ತಾ ಇದೀಯಾ ನಿಮ್ಗಿಂತ ದೊಡ್ಡ ಕಾರ್ ಇರ್ಬೇಕು ಅಂತ ಕನ್ಸ್ ಕಾಣ್ತಾ ಇದೀಯಾ ದೊಡ್ಡ ಫ್ಯಾಕ್ಟ್ರಿ ಇರ್ಬೇಕು ಅಂತ ಕನ್ಸ್ ಕಾಣ್ತಾ ಇದೀಯಾ ಅಥವಾ ದೊಡ್ಡದಾಗಿರ್ತ ಬಂಗ್ಲೋ ಇರ್ಬೇಕಂತ ಕನ್ಸ್ ಕಾಣ್ತಾ ಇದೀಯಾ ಅಂತಂದಾಗ ನಾ ಅದ್ರ ಕನ್ಸ್ ಕಾಣಕತ್ತಿಲ್ರಿ ಸರ್ ನಾ ಏನು ಮುಂದೆ ದೊಡ್ಡ ಆಗೋ ಅಂತ ಹಾಕಿದ್ರೆ ನಿಮ್ಮ ಅಣ್ಣ ನನ್ಗೆ ನಾನು ಆಗ್ಬಿಟ್ಟು ಅಂತ ಮಾಡಿ. ಯಾಕಂದ್ರೆ ನನಗೂ ನನ್ನ ತಮ್ಮ ನನ್ನ ತಂಗಿ ಅದಾರೆ ಅಂದ್ರೆ ಆಸೆ ಪಡೋದಾಗಿದ್ರೆ ಮತ್ತೊಬ್ರು ಕೊಡ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಆಸೆ ಪಡಬಾರ್ದು. ಮತ್ತೊಬ್ರು ಕೊಡುವಂಗಾಗ್ಬೇಕು ಅಂತಕ್ಕಂಥ ಆಸೆ ಏನಾದ್ರು ಕೊಡೋದಾಗಿದ್ರೆ ಅದು ದೊಡ್ಡವರಾಗ್ತೀವಿ ಅಂತ ರೀತಿಯಾಗಿ ಕನಸನ್ನ ನೀವು ಕಾಣ್ಬೇಕು. ಕಾಣ್ತಾ ಇದ್ದೀರಿ ಮುಂದೊಂದು ದಿನ ನೀವು ಅದೃಷ್ಟದಿಂದ ಬೇಡುವಾರಾಗುವುದಿಲ್ಲ ನಿಮ್ಮ ಸಾಮರ್ಥ್ಯದಿಂದ ಕೊಡುವರಾಗ್ತೀರಿ ಅಂತ ಶಕ್ತಿ ಭಗವಂತ ನಿಮಗೆ ಕೊಟ್ಟು ಕರುಣಿಸ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಈ ರೀತಿಯಾಗಿರ್ತಕ್ಕಂಥ ಪ್ರೀತಿಯ ಪ್ರಯತ್ನಕ್ಕೆ ಬೆಳಿಗ್ಗೆ ದೊಡ್ಡರು ಮಕ್ಕಳಿಗೆ ಫೋನ್ ಮಾಡಿರು ಶಾಪಿಂಗ್ ನ್ಯೂಸ್ ಅದು ಬ್ರೇಕಿಂಗ್ ನ್ಯೂಸ್ ಏನಾದ್ರು ಫೋನ್ ಮಾಡಿದೆ ಇಲ್ಲ ಸರ್ ನೀವು ಕಾರ್ಯಕ್ರಮ ಆಗಲಿ ನೀವು ಬರಬೇಕು ಅಂತಂದಾಗ ಒಳ್ಳೆ ಮನ್ಸಾಗ ಮನ್ಸು ಆಗ್ಲಿಲ್ಲ ಯಾಕೆ ಬೇರೆ ಕೆಲಸ ಬಿಸಿ ಅದ ಅದು ನಿಮ್ಮೊಂದಿಗೆ ಇರಬೇಕು ಅಂತ ಒಂದು ಉದ್ದೇಶ ಬಂದೀನಿ. ಬಹುಶಃ ನಾನು ಬರದೇ ಇದ್ದಿದ್ರೆ ಇಷ್ಟೆಲ್ಲ ಆನಂದವನ್ನ ಮಿಸ್ ಮಾಡ್ಕೊಳ್ತಾ ಇದ್ದೆ. ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೀನಿ ಸುಮಾರು ಮಂಗಳ ನಾವು ಈ ಕಡೆ ಎಜುಕೇಶನ್ ಮಿನಿಸ್ಟರ್ ಈ ಕಡೆ ಬರೋರು ಇದ್ದಾರೆ ಹಾಗೇನೋ ಎಲ್ಲೇ ಪಕ್ಕದಲ್ಲಿ ಯಾವುದೇ ಶಾಲೆಗೆ ಹೋಗೋಣಪ್ಪ ಅಂತಂದ್ರೆ ತಕ್ಷಣ ಕರ್ಕೊಂಡು ಬರ್ತಾನೆ ಶಾಲೆ ಅದು ನಿಮ್ಮ ಶಾಲೆನ ಆಗಿರ್ತದೆ. ಆ ರೀತಿ ನೋಡಿ ನೋಡಿ ಹುಡುಗರು ಬರಲ್ಲ 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 ಈ ರೀತಿಯಾಗಿರ್ತಕ್ಕಂಥ ಕಾನ್ಫಿಡೆನ್ಸ್ ನಿಮ್ಮೆಲ್ಲ ನಿಮ್ಮೆಲ್ಲರ ನಗು ಮುಖ ನೋಡಿ ಬಹಳಷ್ಟು ಖುಷಿ ಆಯ್ತು. ಟೀಮ್ ಆಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಇರಬೇಕು. ಯಾರು ದೊಡ್ಡವರಲ್ಲ ಯಾರು ಸಣ್ಣವರು ಅಂತಕ್ಕಂಥ ಮನಸ್ಸಾಗಲಿ ಯಾರು ಜಾಣರಲ್ಲ ಯಾರು ದಡ್ರಲ್ಲ ಅಂತ ಮನಸ್ಸಾಗಲಿ ನಾವೆಲ್ಲರೂ ಒಂದೇ ದೇವರ ಮಕ್ಕಳು ಅಂತಕ್ಕಂಥ ರೀತಿಯಲ್ಲಿ ನಿಮ್ಮ ಮನಸ್ಸು ಯಾವಾಗಲೂ ಸದಾ ಅದರಲ್ಲಿ ಅಂತ ಹೇಳ್ತಾ ಭಗವಂತ ನಿಮ್ಮ ಸದಾ ಒಳ್ಳೆಯ ಮಾಡಲಿ. ಕಿಟಕಿ ತೆಗಿರೋದ ಯಾರು ಇಲ್ಲ ಹೀಗೆ ಬರ್ತಾನೆ.
ದರ್ಶನ ಏನಾಯ್ತು ಸಂಖ್ಯೆ
ಏನ್ ಮಾಡ್ಬಾರ ಹುಡುಗರು